ಇದ್ದೆ ಈ ಭಾಗದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಸತ್ಯ. ನಮ್ಮನ್ನು ನಂಬಿ, ನಮ್ಮೆಲ್ಲ ವಿಶ್ವಾಸ ಇಡಿ. ನಾವು ನುಡದಂತೆ ನಡೀತೇವೆ, ನುಡದಂತೆ ನಡೀತೇವೆ. ನಿಮ್ ತರ ಸುಳ್ಳು ಹೇಳ್ಕೊಂಡು ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ದ್ರೋಹ ಮಾಡ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಲ್ಲ. ನಾವು ಸುಳ್ಳು ಹೇಳಿ ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಒಂದು ನಿಮಿಷ ರಾಜಕಾರಣದಲ್ಲಿ ಇರಲ್ಲ, ನಾವು ಒಂದು ನಿಮಿಷ ರಾಜಕಾರಣದಲ್ಲಿ ಇರಲ್ಲ. ಜನದ್ರೋಹಿ ಬಿಜೆಪಿ, ಇವತ್ತು ರಾಜ್ಯನೆಲ್ಲ ಲೂಟಿ ಹೊಡೆದು ಬಿಟ್ಟಿದ್ದೀರಿ ನೀವು. ನೀರಾವರಿನಲ್ಲಿ ಲೂಟಿ, ಪಿಡಬ್ಲ್ಯೂನಲ್ಲಿ ಲೂಟಿ, ಎಲ್ಲ ಬಿಬಿಎಂಪಿನಲ್ಲಿ ಲೂಟಿ, ರೂರಲ್ ಡೆವಲಪ್ಮೆಂಟ್ ನಲ್ಲಿ ಲೂಟಿ, ಎಲ್ಲ ಕಡೆ ಲೂಟಿ. ಇವತ್ತು ವಿಧಾನಸೌಧದ ಗೋಡೆಗಳು ಪಿಸುಗುಡ್ತಿದ್ದಾವೆ. ಲೂಟಿ ಲೂಟಿ ಲೂಟಿ, ಲಂಚ 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 ಅಂತ ಹೇಳಿ ಲೂಟಿ ಹೊಡಿತಾ ಇದ್ದಾವೆ. ಈ ಸರ್ಕಾರ ಬೇಕಾ? ಜನರಿಗೆ ಸುಳ್ಳು ಹೇಳ್ತಕ್ಕಂತ ಸರ್ಕಾರ ಬೇಕಾ? ಬೇಡ ಅಲ್ಲ, ಬೇಡ ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಶಪಥ ಮಾಡಬೇಕು, ಸಂಕಲ್ಪ ಮಾಡಬೇಕು. ಈ ಬಿಜೆಪಿಯನ್ನ ಬೇರ್ ಸಹಿತ ಕಿತ್ತಾಕಿ, ಬೇರ್ ಸಹಿತ ಕಿತ್ತಾಕಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕರ್ನಾಟಕದ ವಿಧಾನಸೌಧದಲ್ಲಿ ಮೂರನೇ ಮಾಡಿನಲ್ಲಿ ಕುಳ್ಳಿಸ್ತಕ್ಕಂತ ಕೆಲಸವನ್ನ ನೀವೆಲ್ಲ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ಮಾಡಿ, ಈ ರಾಜ್ಯ ಉಳಿಸ್ಬೇಕಲ್ಲ, ಈ ರಾಜ್ಯ ಉಳಿಸ್ಲಿಕ್ಕೋಸ್ಕರ 40% ಕಮಿಷನ್ ಸರ್ಕಾರ, 40% ಕಮಿಷನ್ ಸರ್ಕಾರ. ಈ ಬಸವರಾಜ ಬೊಮ್ಮಾಯಿ ಇದಾರಲ್ಲ ಇಲ್ಲಿಯವರೇ, ಹುಬ್ಬಳ್ಳಿಯವರು, ದಿ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ವೀಕೆಸ್ಟ್ ಚೀಫ್ ಮಿನಿಸ್ಟರ್. ಇಂಡಸ್ಗಿರಿ ಅವರೇ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಎವರ್ ಕರ್ನಾಟಕ ಹ್ಯಾಡ್. ಗಡ 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 ಅಂತಾರೆ, ದಮ್ಮೇ ಇಲ್ಲ. ಸುಮ್ಮನೆ ಪುರುಷ ಒಳ್ಳೆ ಹೇಳೋದು, ದಮ್ಮಿದ್ರೆ ತಾಕತ್ ಇದ್ರೆ ಅನ್ನೋದು ನಿಮ್ಗೆ ಯಾಕ್ರಿ ಇಲ್ಲ? ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ಗಡ 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 ಅಂತ ನಡುಗ್ತಾ ಇದ್ದೀರಲ್ಲ ನೀವು. 25 ಜನ MPಗಳಿದ್ದಾರೆ, 25 ಜನ MPಗಳು, ಮುಖ್ಯಮಂತ್ರಿ RSS ನವ್ರು ಹೇಳಿದ್ರೆ ಕೂತ್ಕೋ ನಿಂತ್ಕೋ ಅಂದ್ರೆ ನಿಂತ್ಕೋ, RSS ನವ್ರು ಕೂತ್ಕೋ ನಿಂತ್ಕೋ ಅಂದ್ರೆ ನಿಂತ್ಕೋ. ಇವ್ರು ಬೇಕಾ? ಇವ್ರು ಬೇಕಾ? ನಾನು ಇನ್ನೊಮ್ಮೆ ಬರ್ತೀನಿ, ರಾಜಕೀಯ ಭಾಷಣ ಎಲ್ಲ ಇಡೀ ವಿಶುದ್ಧವಾಗಿ ಮಾತಾಡ್ತಕ್ಕಂತ ಕೆಲಸವನ್ನ ಮಾಡ್ತೇನೆ. ಇವತ್ತು ಬರೀ ಮಹದಾಯಿ ಯೋಜನೆ ಬಗ್ಗೆ ಸೀಮಿತವಾಗಿ ಮಾತುಗಳನ್ನ ಹೇಳಿದ್ದೇನೆ. ನಮ್ಮನ್ನ ವಿಶ್ವಾಸದಲ್ಲಿ, ನಮ್ಮ ಮೇಲೆ ವಿಶ್ವಾಸ